ಇನ್ನು ಪೊಲೀಸ್ ಭದ್ರತೆಯಲ್ಲಿ ಬಸ್ ಸಂಚಾರ ಯಶವಂತಪುರ ಬಸ್ ಡಿಪೋದಲ್ಲಿ ಖಾಕಿ ಭದ್ರತೆ ಸಂಚಾರಕ್ಕೆ ತೊಂದರೆ ಕೊಟ್ಟವರ ಮೇಲೆ ಕಠಿಣ ಕ್ರಮಕ್ಕೂ ಕೂಡ ಮುಂದಾಗಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಪೊಲೀಸ್ ಭದ್ರತೆಯಲ್ಲಿ ಇಂದು ಬಸ್ ಸಂಚರಿಸಲಾಗ್ತಾ ಇದೆ ಯಶವಂತಪುರ ಬಸ್ ಡಿಪೋದಲ್ಲಿ ಖಾಕಿ ಭದ್ರತೆ ಸಂಚಾರಕ್ಕೆ ಯಾರಾದರೂ ತೊಂದರೆ ಕೊಟ್ರೆ ಅಂಥವರ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತಂತೆ ಯಶವಂತಪುರದಲ್ಲಿ ಪೊಲೀಸ್ ಭದ್ರತೆ ಪ್ರತಿ ಬಸ್ಗೂ ಕೂಡ ಓರ್ವ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಪ್ರಯಾಣಿಕರು ಹಾಗೂ ನೌಕರರಿಗೆ ಭದ್ರತೆಯನ್ನ ನೀಡಲಾಗಿದೆ ಪೊಲೀಸ್ ಭದ್ರತೆಯಲ್ಲಿಯೇ ಬಸ್ ಸಂಚರಿಸುತ್ತಾ ಇದೆ ಬಸ್ಗೆ ಈಗ ಖಾಕಿ ಭದ್ರತೆ ಒಂದು ಕಡೆ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹಕ್ಕೆ ಇಂದಿನಿಂದ ಮುಂದಾಗಿದ್ದಾರೆ ಮತ್ತೊಂದೆಡೆ ಪೊಲೀಸ್ ಭದ್ರತೆಯಲ್ಲಿ ಬಸ್ ಅನ್ನ ಬಿಡಲಾಗ್ತಾ ಇದೆ ಪ್ರತಿ ಬಸ್ನಲ್ಲೂ ಕೂಡ ಓರ್ವ ಸಿಬ್ಬಂದಿ ಇರ್ತಾರೆ ಚಾಲಕ ಇರ್ತಾರೆ ಕಂಡಕ್ಟರ್ ಇರೋದಿಲ್ಲ ಕಂಡಕ್ಟರ್ ಇಲ್ಲದೆ ಬಸ್ ಸಂಚರಿಸಲಾಗ್ತಾ ಇರುವಂತದ್ದು ಯಶವಂತಪುರದಲ್ಲಿ ಪೊಲೀಸ್ ಭದ್ರತೆಯ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀವಿ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ವಾಕ್ರು ಮುಖಾಂತರವಾಗಿ ಅಲ್ಲಿನ ಮಾಹಿತಿಯನ್ನ ವಿವರಿಸ್ತಾರೆ ನೋಡಿ ಬಿಎಂಟಿಸಿ ಕೆಎಸ್ಆರ್ಟಿಸಿ ಮುಷ್ಕರ ಇವತ್ತು ಮೂಡ ಜನಕ್ಕೆ ಕಾಲಿಕ್ಕಿರುವಂತದ್ದು ಆದರೆ ಎಲ್ಲ ಒಂದು ಕಡೆ ಇವತ್ತು ಬಸ್ನ ಓಡಿಸಲೇಬೇಕು ಸಾರ್ವಜನಿಕ ತೊಂದರೆ ಆಗಬಾರ್ದು ಅಂತ ಹೇಳಿ ಈಗಾಗಲೇ ಕೂಡ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತೀರ್ಮಾನ ಮಾಡಿರುವಂಥದ್ದು ಈಗಾಗಲೇ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳು ಕೂಡ ನಿಯೋಜನೆ ಆಗಿರುವಂಥದ್ದು ಅಂದರೆ ಇವತ್ತು ಓಡಾಡೋ ಬಸ್ಗಳಿಗೆ ಪ್ರತಿ ಬಸ್ಗಳಲ್ಲೂ ಕೂಡ ಒಬ್ಬೊಬ್ಬ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಬೇಕು ಅಂದರೆ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯಬಾರ್ದು ಮತ್ತು ಯಾವುದಾದ್ರೂ ಗಲಾಟೆ ಆದ ಸಂದರ್ಭದಲ್ಲೂ ಕೂಡ ಆ ಬಸ್ಗೆ ಭದ್ರತೆ ಒರೆಸುವ ನಿಟ್ಟಿನಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ನೇಮಕ ಮಾಡೋಕೆ ಈಗಾಗಲೇ ಕೂಡ ಇಲಾಖೆ ಸಜ್ಜಾಗಿರುವಂಥದ್ದು ಸದ್ಯ ಏನು ಯಶವಂತಪುರ ಬಸ್ ಡಿಪೋ ಏನಿದೆ ಆ ಡಿಪೋನಲ್ಲಿ ಈಗಾಗಲೇ ಕೂಡ ಬೆಳಗ್ಗೆಯಿಂದನೂ ಕೂಡ ಸುಮಾರು 12 ಬಸ್ಗಳು ಸಂಚಾರಕ್ಕೆ ಓಡಿರುವಂಥದ್ದು ಸದ್ಯ ವಿಜಯ ಕೂಡ ನೋಡ್ತಾ ಇದ್ದೀರಾ ಯಶವಂತಪುರ ಇನ್ಸ್ಪೆಕ್ಟರ್ ಮುಖರಾಮೂರ್ ಕೂಡ ಸಿಬ್ಬಂದಿಗಳಿಗೆ ಒಂದು ಮಾಹಿತಿಯನ್ನು ಕೊಡ್ತಿರೋದಂದ್ರೆ ಈಗ ಆಗಿರುವಂಥ ಘಟನೆಗಳನ್ನು ವಿವರಿಸಿ ಬಸ್ಗಳಿಗೆ ಯಾವ ರೀತಿ ಭದ್ರತೆಯನ್ನು ಕೊಡಬೇಕು ಮತ್ತು ಅಲ್ಲಿರ್ತಕ್ಕಂಥ ಬಸ್ನಲ್ಲಿರ್ತಕ್ಕಂಥ ಪ್ರಯಾಣಿಕರು ಹಾಗೆಯೇ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಒಂದು ಭದ್ರತೆಯನ್ನು ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮಾಹಿತಿಯನ್ನು ಕೊಡ್ತಿರುವಂಥದ್ದು ಅಂದರೆ ಇವತ್ತೇನು ಬಸ್ಗಳನ್ನು ಸಂಚಾರ ಮಾಡ್ತಾರೆ ಕೆಲವೊಬ್ಬರು ಸಿಬ್ಬಂದಿಗಳು ಮತ್ತು ಸಾರಿಗೆ ನೌಕರರು ಕೆಲಸಕ್ಕೆ ಹಾಜರಾಗಿದ್ದಾರೆ ಅವ್ರನ್ನು ಕೂಡ ಭದ್ರತೆ ದೃಷ್ಟಿಯಿಂದ ಅವ್ರಿಗೂ ಕೂಡ ಒಂದು ಭದ್ರತೆ ಒದಗಿಸಬೇಕು ಯಾಕಂದರೆ ಉಳಿದ ಕಾರ್ಮಿಕರು ಅವ್ರ ಮೇಲೆ ಹಲ್ಲೆ ಮಾಡುವಂಥದ್ದಾಗಿರ್ಬೋದು ಗಲಭೆ ಮಾಡುವಂಥದ್ದಾಗಿರ್ಬೋದು ಅಥವಾ ಬಸ್ನ ತಡೆಯುವಂಥದ್ದು ಬಸ್ಗೆ ಕಲ್ಲೊಣಿತದ್ದು ಈ ರೀತಿಯ ಕೆಲಸಗಳನ್ನೆಲ್ಲ ಮಾಡಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕ್ಕೆ ಮತ್ತು ಅಧಿಕಾರಿಗಳಿಗೆ ಮಾಹಿತಿ ಕೊಡೋಕ್ಕೆ ಈಗಾಗಲೇ ಕೂಡ ಸೂಚನೆ ಕೊಟ್ಟಿರುವಂಥದ್ದು ಅಂದರೆ ಇಲ್ಲಿಂದ ಹೊರಡುವಂಥ ಪ್ರತಿ ಬಸ್ನಲ್ಲೂ ಕೂಡ ಓರ್ವ ಸಿಬ್ಬಂದಿಯನ್ನು ನೇಮಕ ಮಾಡಿ ಕಳಿಸಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುಕೇಶ್ ಜೊತೆ ಶ್ರೀನಿವಾಸ್ ಚಂದ್ರ ಏಷ್ಯಾನೆಟ್ 7 ನ್ಯೂಸ್ ಬೆಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.